ಇತ್ತೀಚೆಗೆ ಇಹಲೋಕ ತ್ಯಜಿಸಿದ ನಟ ನಿರ್ಮಾಪಕ ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಅಪಾರ, ಆ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡಿದ್ದರು ಎಂಬುದು ಸಹ ಅಷ್ಟೇ ಸತ್ಯ. ನಟ ವಿಷ್ಣುವರ್ಧನ್ ದ್ವಾರಕೀಶ್ ಸ್ನೇಹ ಅದೆಷ್ಟು ಪ್ರಖ್ಯಾತಿ ಪಡೆದಿತ್ತೋ ಅಷ್ಟೇ ಅವರಿಬ್ಬರ ದ್ವೇಷ ಕೂಡ ಬಳಿಕ ಹೆಸರುವಾಸಿಯಾಗಿತ್ತು. ಏಳೆಂಟು ವರ್ಷಗಳಷ್ಟು ದೀರ್ಘ ಅವಧಿಯ ವೈಮನಸ್ಯದ ಬಳಿಕ ಅವರಿಬ್ಬರೂ ಮತ್ತೆ ಒಂದಾಗಿ ಮಾಡಿದ ಸಿನಿಮಾ ಆಪ್ತಮಿತ್ರ. ಅದು ಸೂಪರ್ ಹಿಟ್ ದಾಖಲಿಸಿ ಅವರಿಬ್ಬರ ಮುಖದಲ್ಲಿ ಮತ್ತೆ ಮಂದಹಾಸ ಮೂಡಿಸಿತು. ಹಾಗಿದ್ದರೆ ನಟ ವಿಷ್ಣುವರ್ಧನ್ ಹಾಗೂ ನಿರ್ಮಾಪಕ ದ್ವಾರಕೀಶ್ ನಡುವೆ ಏನಾಗಿತ್ತು? ಅದೆಲ್ಲ ತುಂಬಾ ದೊಡ್ಡ ಕತೆ ಎನ್ನುವವರಿದ್ದಾರೆ. ನಟ ನಿರ್ಮಾಪಕ ದ್ವಾರಕೀಶ್ ಅವರು, ಇದು ರೀಮೇಕ್ ಅಲ್ಲ, ಕಾದಂಬರಿಯೂ ಅಲ್ಲ, ನನ್ನ ಜೀವನದಲ್ಲಿ ಕಂಡಿದ್ದು ನಡೆದಿದ್ದು ಎಂದು ವಿಷ್ಣುವರ್ಧನ್ ಅವರ ವಿರುದ್ಧವಾಗಿ ಅವರಿಗೆ ಟಾಂಗ್ ಕೊಡಲಿಕ್ಕಾಗಿಯೇ ದ್ವಾರಕೀಶ್ ದ್ರೋಹಿ ಎನ್ನುವ ಸಿನಿಮಾ ಮಾಡಿದ್ದರು. ಅದು ಯಾರೇನೂ ಹೇಳಿದರೂ ವಿಷ್ಣುವರ್ಧನ್ ಅವರ ಬಗ್ಗೆಯೇ ಮಾಡಿದ್ದು ಎಂಬುದು ಪತ್ರಕರ್ತರು ಸೇರಿದಂತೆ ಎಲ್ಲರಿಗೂ ಮೇಲ್ನೋಟಕ್ಕೆ ಕೂಡ ಗೊತ್ತಾಗುವಂತೆ ಇತ್ತು ಆ ಸಿನಿಮಾ ದ್ರೋಹಿ. ಅಂದಿನ ಕಾಲದಲ್ಲಿ ನಟ ವಿಷ್ಣುವರ್ಧನ್ ಸೋಲಿಲ್ಲದ ಸರದಾರ ಎಂಬಂತೆ ಯಶಸ್ಸಿನ ಅಲೆಯಲ್ಲಿ ತೇಲಾಡುತ್ತಿದ್ದ ಸಮಯವದು. ಬೇರೆ ಬೇರೆ ದೊಡ್ಡ ದೊಡ್ಡ ನಿರ್ಮಾಪಕರು ನಟ ವಿಷ್ಣುವರ್ಧನ್ ಮನೆ ಮುಂದೆ ಕಾಶೀಡ್ಗೆ ಕ್ಯೂ ನಿಲ್ಲತೊಡಗಿದಾಗ ಸಹಜವಾಗಿಯೇ ದ್ವಾರಕೀಶ್ ಅವರಿಗೆ ಇರಿಸುಮುರಿಸು ಉಂಟಾಗಿತ್ತು. ಬಳಿಕ ನಟ ವಿಷ್ಣುವರ್ಧನ್ ಬೇರೆ ಬೇರೆ ನಿರ್ಮಾಪಕರಿಗೆ ಕಾಶೀಡ್ ಕೊಟ್ಟಾಗ ತನ್ನ ಆಪ್ತಮಿತ್ರ ತನ್ನನ್ನು ಬಿಟ್ಟು ಬೇರೆ ಕಡೆ ಬೆಳೆಯತೊಡಗಿದ್ದಾನೆ ಎಂಬ ಆತಂಕ ಶುರುವಾಗಿತ್ತು ದ್ವಾರಕಿಗೆ ಎನ್ನುವರಿದ್ದಾರೆ. ಅಷ್ಟೇ ಅಲ್ಲ, ನೀ ತಂದ ಕಾಣಿಕೆ ಚಿತ್ರದ ಬಳಿಕ ಸ್ವತಃ ನಟ ವಿಷ್ಣುವರ್ಧನ್ ಅವರೇ ದ್ವಾರಕೀಶ್ ನಂಬಿಕೆಗೆ ಅರ್ಹ ವ್ಯಕ್ತಿಯಲ್ಲ ಎಂದು ಹಿರಿಯ ಪತ್ರಕರ್ತರೆದುರು ಹೇಳಿದ್ದರು ಎನ್ನಲಾಗಿದೆ. ಅದೇ ವೇಳೆ ವಿಷ್ಣುವರ್ಧನ್ ಬಿಟ್ಟು ಸಿನಿಮಾ ಮಾಡಿ ನಾನು ಗೆಲ್ತೀನಿ, ಆದ್ರೆ ನನ್ನಂತ ನಿರ್ಮಾಪಕರನ್ನು ಎದುರು ಹಾಕೊಂಡು ಅದು ಹೇಗೆ ಇಂಡಸ್ಟ್ರಿಯಲ್ಲಿ ನಿಲ್ತಾನೋ ನೋಡೇ ಬಿಡೋಣ ಎಂದು ಆಗಿನ ಕಾಲದಲ್ಲಿ ಸ್ವತಃ ದ್ವಾರಕೀಶ್ ಹೇಳಿದ್ರಂತೆ. ಅದಾದ ಬಳಿಕವೇ ದ್ರೋಹಿ ಅನ್ನೋ ಟೈಟಲ್ನಲ್ಲಿ ದ್ವಾರಕೀಶ್ ಅವರು ಒಂದು ಹೊಸ ಸಿನಿಮಾ ಘೋಷಣೆ ಮಾಡಿಬಿಟ್ಟಿದ್ದರು. ಇದು ರಿಮೇಕ್ ಅಲ್ಲ, ಕಾದಂಬರಿಯಲ್ಲ, ನನ್ನ ಜೀವನದಲ್ಲಿ ನಾನು ಕಂಡಿದ್ದು ನಡೆದಿದ್ದು ಎಂಬುದು ಆ ಚಿತ್ರದ ಪೋಸ್ಟರ್ನ ಮೇಲಿನ ಬರಹಗಳಾಗಿತ್ತು. ವಿಷ್ಣುವರ್ಧನ್ ವಿರುದ್ಧವಾಗಿಯೇ ಈ ಸಿನಿಮಾ ಘೋಷಣೆ ಮಾಡಿದ್ದಾರೆ ಎಂಬುದು ಪೋಸ್ಟರ್ನಲ್ಲೇ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಆದರೆ ಇಂಥ ವೈಮನಸ್ಯವನ್ನು ಯಾಕೆ ಹುಟ್ಟಿಸಿ ಬೆಳೆಸಿಕೊಂಡು ಪೋಷಿಸಿಕೊಂಡು ಬಂದಿದ್ದು ಎಂಬುದು ಮಾತ್ರ ಅಂದು ಯಾರಿಗೂ ಅರ್ಥವಾಗಿರಲೇ ಇಲ್ಲ. ಅಂದು ಅವರಿಬ್ಬರ ವೈಮನಸ್ಯ ಅದೆಷ್ಟರ ಮಟ್ಟಿಗೆ ಇತ್ತು ಎಂದರೆ, ಒಂದೇ ಫ್ಲೈಟಿನಲ್ಲಿ ಇಬ್ಬರು ಹೊರಟಾಗಲು ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡುತ್ತಿರಲಿಲ್ಲ, ಮಾತನಾಡಿಸುತ್ತಿರಲಿಲ್ಲ. ಅದೆಷ್ಟೋ ಪತ್ರಕರ್ತರು ನಟ ವಿಷ್ಣುವರ್ಧನ್ ಬಳಿ, ನೀವಿಬ್ರು ಏಳೆಂಟು ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ನೋಡಿ ಮಾತನಾಡಿಸುತ್ತಿರಲಿಲ್ಲ, ಒಂದೇ ಫ್ಲೈಟ್ನಲ್ಲಿ ಹೋದರೂ ಪರಸ್ಪರ ಮುಖ ನೋಡುತ್ತಿರಲಿಲ್ಲ ಎಂಬ ಮಾತಿದೆ, ಅದು ನಿಜವೇ ಎಂದು ಕೇಳಿದಾಗ, ಹೌದು, ನಮ್ಮಿಬ್ಬರ ಮಧ್ಯೆ ವೈಮನಸ್ಯ ಇತ್ತು, ಆದರೆ ಕೆಲವೊಮ್ಮೆ ಇದಕ್ಕೆಲ್ಲ ನಿಜವಾದ ಕಾರಣಗಳೇ ಇರುವುದಿಲ್ಲ, ಎಲ್ಲ ಭಗವಂತನ ಲೀಲೆ ಎಂದಿದ್ದರಂತೆ. ರಾಯರು ಬಂದರು ಮಾವನ ಮನೆಗೆ ಸಿನಿಮಾ ಬಳಿಕ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳಲೇ ಇಲ್ಲ. ಆಗ ವಿಷ್ಣುವರ್ಧನ್ ಇಲ್ಲದೆ ನಾನು ಸಿನಿಮಾ ಮಾಡಿ ಗೆಲ್ತೀನಿ ಎಂದು ನಿರ್ಧರಿಸಿದ ದ್ವಾರಕೀಶ್ ಅವರು ಶಂಕರ್ನಾಗ್, ಶಶಿಕುಮಾರ್ ಹಾಗೂ ವಿನೋದ್ ರಾಜ್ ಅವರಿಗೆ ಸಿನಿಮಾ ಮಾಡತೊಡಗಿದರು. ಅದು ನಟ ವಿಷ್ಣುವರ್ಧನ್ ಅವರಿಗೆ ಟಕ್ಕರ್ ಕೊಡಲೋ ಅಥವಾ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ನೀನು ವಿಷ್ಣುವರ್ಧನ್ ಅವರಿಗೆ ಅಂಟಿಕೊಂಡು ಕುಳಿತುಕೊಳ್ಳಬೇಡ, ಹೊಸಬರನ್ನು ಇಂಡಸ್ಟ್ರಿಗೆ ತರುವ ಪ್ರಯತ್ನ ಮಾಡು ಅಂತ ಹೇಳಿದ ಮಾತಿಗೆ ಕಟ್ಟುಬಿದ್ದು ಮಾಡಿದ ಪ್ರಯತ್ನ ಎಂತಲೋ ಗೊತ್ತಿಲ್ಲ ಎರಡನ್ನು ಹೇಳುವವರಿದ್ದಾರೆ. ವಿಷ್ಣುವರ್ಧನ್ ಎದುರು ನಟ ಹರ್ಷವರ್ಧನ್ ಅವರನ್ನು ಬೆಳೆಸ್ತೀನಿ ಅಂತ ದ್ವಾರಕೀಶ್ ಅವರು ಗೌರಿ ಕಲ್ಯಾಣ ಎಂಬ ಸಿನಿಮಾ ಮಾಡಿದ್ದರು ಎಂದು ಹೇಳಲಾಗಿದೆ. ಅದೇ ವೇಳೆ ನಟ ವಿನೋದ್ ರಾಜ್ ಹಾಕಿಕೊಂಡು ಡಾನ್ಸ್ ರಾಜಾ ಡಾನ್ಸ್, ಹೊಸಬರ ಶ್ರುತಿ, ಶಶಿಕುಮಾರ್ ನಟನೆಯ ಹೊಸ ಕಳ್ಳ ಹಳೆ ಕುಳ್ಳ ಎಂಬ ಸಿನಿಮಾ ಮಾಡಿದ್ದರು ದ್ವಾರಕೀಶ್. ಈ ಹೊಸ ಕಳ್ಳ ಹಳೆ ಕುಳ್ಳ ಸಿನಿಮಾ ಕೂಡ ವಿಷ್ಣುವರ್ಧನ್ ಅವರಿಗೆ ಟಾಂಗ್ ಕೊಡಲೆಂದೇ ಮಾಡಿದ್ದ ಸಿನಿಮಾ ಎಂಬುದು ಬಹುತೇಕ ಎಲ್ಲರಿಗೂ ಗೊತ್ತಿತ್ತು. ಆದರೆ ಈ ಎಲ್ಲ ಸಿನಿಮಾಗಳು ಸೋತು ಮಕಾಡೆ ಮಲಗಿ ದ್ವಾರಕೀಶ್ ಸಾಲದ ಸುಳಿಗೆ ಸಿಲುಕಿದಾಗ ದ್ವಾರಕೀಶ್ ಅವರಿಗೆ ಜ್ಞಾನೋದಯ ಆಗಿತ್ತು ಎನ್ನುವರಿದ್ದಾರೆ. ಬಳಿಕ ನಟ ವಿಷ್ಣುವರ್ಧನ್ ಕಾಶೀಟ್ ಪಡೆದು ಆಪ್ತಮಿತ್ರ ಸಿನಿಮಾ ಮಾಡಿ ಸಾಕಷ್ಟು ಸಾಲ ತೀರಿಸಿಕೊಂಡು ಹೆಚ್ಆರ್ಎಸ್ ಲೇಔಟ್ನಲ್ಲಿ ಹೊಸ ಮನೆಯೊಂದನ್ನು ಕಟ್ಟಿಕೊಂಡಿದ್ದರು ದ್ವಾರಕೀಶ್. ಒಟ್ಟಿನಲ್ಲಿ ಏಳೆಂಟು ವರ್ಷಗಳ ಮುನಿಸಿನ ಬಳಿಕ ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಅವರು ಆಪ್ತಮಿತ್ರ ಸಿನಿಮಾ ಮೂಲಕ ಒಂದಾಗಿ ಹೊಸ ಇತಿಹಾಸ ನಿರ್ಮಿಸಿದರು. ಇತ್ತೀಚೆಗೆ ಸಿನಿಮಾದಲ್ಲಿ ಠೇವಣಿ ಕಳೆದುಕೊಂಡಿದ್ದ ದ್ವಾರಕೀಶ್ ಅವರು ಚುನಾವಣೆಗೂ ಸ್ಪರ್ಧಿಸಿ ಸೋತಿದ್ದರು. ವಿಜಯ್ ಸಂಕೇಶ್ವರ್ ಅವರು ತಮ್ಮದೇ ಆದ ಪ್ರಾದೇಶಿಕ ಪಕ್ಷ ಕನ್ನಡ ನಾಡು ಕಟ್ಟಿದ್ದರು. ಅದಕ್ಕೆ ಕಾರಣ ಬಿಜೆಪಿಯಲ್ಲಿ ತಮಗೆ ಅನ್ಯಾಯವಾಗುತ್ತಿದೆ ಎಂಬ ಸಂಕೇಶ್ವರ್ ಅವರಿಗಿದ್ದ ಮನಸ್ಥಿತಿ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ವಿಜಯ್ ಸಂಕೇಶ್ವರ್ ನೇತೃತ್ವದ ಕನ್ನಡ ನಾಡು ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು.
ಆ ಸಮಯದಲ್ಲಿ ನಟ ನಿರ್ಮಾಪಕ ದ್ವಾರಕೇಶ್ ಅವರು ಆಪ್ತಮಿತ್ರ ಚಿತ್ರದ ನಿರ್ಮಾಣ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದರು. ಆದರೂ ಸಹ ಕನ್ನಡ ನಾಡು ಪಕ್ಷದ ಮೂಲಕ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು. ಭಾರೀ ಬಿರುಸಿನ ಪ್ರಚಾರದ ನಡುವೆಯೂ ನಟ ದ್ವಾರಕೇಶ್ ಗೆಲ್ಲಲಿಲ್ಲ. ಅಷ್ಟೇ ಅಲ್ಲ, ಠೇವಣಿ ಕಳೆದುಕೊಂಡರು. ಅದಿರಲಿ, ಸ್ವತಃ ಪಕ್ಷದ ಸಂಸ್ಥಾಪಕರಾದ ವಿಜಯ್ ಸಂಕೇಶ್ವರ್ ಅವರು ಹುಬ್ಬಳ್ಳಿ ಗ್ರಾಮೀಣ ಪ್ರದೇಶದಿಂದ ನಿಂತು ಸೋತು ಹೋದರು. ಕನ್ನಡ ನಾಡು ಪಕ್ಷದಿಂದ ಗೆದ್ದವರು ಒಬ್ಬರೇ, ಅವರು ಯಾದಗಿರಿ ಜಿಲ್ಲೆಯ ಸುರಪುರ ಕ್ಷೇತ್ರದಿಂದ ನರಸಿಂಹ ನಾಯಕ್. ಸಿನಿಮಾದಲ್ಲಿ ಅದೇ ಕಾಲದಲ್ಲಿ ಸೋತು ಸುಣ್ಣವಾಗಿ ಕಂಗಾಲಾಗಿದ್ದ ದ್ವಾರಕೇಶ್ ಅವರು ಚುನಾವಣೆಯಲ್ಲೂ ಸೋಲುವ ಮೂಲಕ ಡಬಲ್ ಸೋಲುಂಡು ಹತಾಶರಾಗಿದ್ದರು ಎನ್ನಲಾಗಿದೆ. ಆದರೆ ಚುನಾವಣೆಯಲ್ಲಿ ಸೋತರೇನಂತೆ, ದ್ವಾರಕೇಶ್ ನಿರ್ಮಾಣದ ಆಪ್ತಮಿತ್ರ ಚಿತ್ರವು ಸೂಪರ್ ಹಿಟ್ ದಾಖಲಿಸಿತು. ನಿರ್ಮಾಪಕರಾಗಿದ್ದ ದ್ವಾರಕೇಶ್ ಅವರಿಗೆ ಬಹಳಷ್ಟು ಹಣ ಹರಿದು ಬಂತು. ಆದರೆ ನಟಿ ಸೌಂದರ್ಯ ಅವರು ದುರಂತ ಸಾವು ಕಂಡು ಆಪ್ತಮಿತ್ರ ಚಿತ್ರಕ್ಕೊಂದು ದುರಂತದ ಛಾಯೆ ಆವರಿಸಿತು. ಆದರೆ ಎಲ್ಲವನ್ನೂ ಮೀರಿ ನಿಂತು ಆಪ್ತಮಿತ್ರ ಚಿತ್ರವು ಬ್ಲಾಕ್ಬಸ್ಟರ್ ಚಿತ್ರವಾಗಿ ದ್ವಾರಕೇಶ್ ಅವರು ಮತ್ತೆ ಮೇಲೆದ್ದು ನಿಂತರು. ಬಳಿಕ ಅವರ ಮಗ ಯೋಗೇಶ್ ದ್ವಾರಕೇಶ್ ಕೂಡ ತಂದೆಯಂತೆ ನಿರ್ಮಾಪಕರಾದರು. ಕಿಟ್ಟುಪುಟ್ಟು ಸಿನಿಮಾದಿಂದ ಶುರುವಾದ ವಿಷ್ಣುವರ್ಧನ್ ಹಾಗೂ ದ್ವಾರಕೇಶ್ ಸ್ನೇಹದಲ್ಲಿ ಮಧ್ಯೆ ಒಮ್ಮೆ ಬಿರುಕು ಮೂಡಿದ್ದರೂ ಮತ್ತೆ ಮುಂದುವರೆದಿತ್ತು. ದ್ವಾರಕೇಶ್ ಅವರು ತಮ್ಮ ಸ್ನೇಹಿತನ ನೆನಪಿಗಾಗಿ ವಿಷ್ಣುವರ್ಧನ ಹೆಸರಿನ ಚಿತ್ರವನ್ನು ನಿರ್ಮಾಣ ಮಾಡಿ ಸಕ್ಸಸ್ ಕಂಡಾಗ ಆ ಬಗ್ಗೆ ಟೀಕೆ ಮಾಡಿದ್ದರು. ಫ್ರೆಂಡ್ಶಿಪ್ ಅನ್ನು ಎನ್ಕ್ಯಾಶ್ ಮಾಡಿಕೊಂಡರು ಎಂದು ಹಲವರು ಟೀಕೆ ಮಾಡಿದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆದರೆ ಅವೆಲ್ಲವೂ ಸ್ವಲ್ಪ ದಿನಗಳಲ್ಲಿ ತಣ್ಣಗಾಗಿ ಮತ್ತೆ ದ್ವಾರಕೇಶ್ ಮೊದಲಿನಂತೆ ಸಿನಿಮಾ ನಿರ್ಮಾಣದ ತಮ್ಮ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದರು. ಒಟ್ಟಿನಲ್ಲಿ ಸಿನಿಮಾ ಜೊತೆಗೆ ರಾಜಕೀಯದಲ್ಲೂ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದರು ದ್ವಾರಕೇಶ್. ಸಿನಿಮಾದಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡಿದ್ದ ದ್ವಾರಕೇಶ್ ಅವರು ರಾಜಕೀಯದಲ್ಲಿ ಕಾಲಿಡಲು ಸಹ ಸಾಧ್ಯವಾಗಲಿಲ್ಲ ಎಂಬುದು ವಿಪರ್ಯಾಸ ಎನಿಸಿದರೂ ಸತ್ಯ ಸಂಗತಿ. ಸಿನಿಮಾದಲ್ಲಿ ಠೇವಣಿ ಕಳೆದುಕೊಂಡಿದ್ದ